ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ಆನ್ಲೈನ್ ತರಗತಿಗಳಿಗೆ ಸುಸ್ವಾಗತ. ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ನಾನು ಬೋಧನೆಯನ್ನು ಮಾಡಲು ಬಂದಿದ್ದೇನೆ. ನನ್ನ ಹೆಸರು ದೇವೇಂದ್ರಪ್ಪ ಹನುಮಂತಪ್ಪ ಜಾಲಿಯಾಳ್ ಎಟ್ ಬೇವೂರು. ಈ ಕಾಲೇಜಿನಲ್ಲಿ ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಲು ಬಂದಿದ್ದೇನೆ. ಈ ಒಂದು ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಬೇಕಾದ್ರೆ ನಾವು ಕಾರಣ ಏನಪ್ಪ ಅಂದರೆ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗವಾಗಿರ್ತಕ್ಕಂಥ COVID-19 ಆಗೈತಿ. ಇಡೀ ವಿಶ್ವವನ್ನೇ ಒಂದು ದುಸ್ಥಿತಿಗೆ ತಳ್ಳಿದೆ ಅಂತ ಹೇಳ್ಬೋದು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ಕೂಡ ಇಡೀ ರಾಷ್ಟ್ರಗಳನ್ನೇ ಏನು ಮಾಡೈತಿ, ತನ್ನ ತುತ್ತಾಗಿ ನುಂಗಿದೆ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಒಂದು ಶೈಕ್ಷಣಿಕ ಪ್ರಗತಿ ಏನಾಗಿದೆ, ಕುಂಠಿತವಾಗ್ತಾ ಇದೆ. ಅದಕ್ಕಾಗಿ ಒಂದು ವಿದ್ಯಾರ್ಥಿಗಳ ಒಂದು ನಿರಂತರ ಕಲಿಕೆ ಮತ್ತು ಅವರ ಒಂದು ಗುಣಮಟ್ಟದ ಕಲಿಕೆಯನ್ನು ನಾವು ಸುಧಾರಿಸಬೇಕಾದ ಸಲುವಾಗಿ ನಾವು ಏನು ಮಾಡ್ತಾ ಇದ್ವಿ, ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗುತ್ತೆ. ಅದರಲ್ಲಿ ಕೂಡ ನಾವು ಆನ್ಲೈನ್ ತರಗತಿಗಳು ಅಂತ ಕರಿತೀವಿ. ನಾವು ಈ ಆನ್ಲೈನ್ ತರಗತಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಏನು ಮಾಡಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಲಿ ಅಂತಂದು ಏನು ಮಾಡಿದ್ದಾರೆ, ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದಾರೆ. ಅದರಲ್ಲಿ ನಮ್ಮ ಆನ್ಲೈನ್ ತರಗತಿಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರಿಗೂ ಹಾಗೂ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರಿಗೂ ನಾವು ತುಂಬ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಏಕಪ್ಪ ಅಂದರೆ ಅವ ಎಲ್ಲ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿ ಶೈಕ್ಷಣಿಕವಾಗಿ ಹಿಂದುಳಿವಿಕೆ ಆಗಲಾರದಂತೆಯೇ ಶೈಕ್ಷಣಿಕ ಪ್ರಕ್ರಿಯೆಯನ್ನು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಬಳಸ್ಕೊಳ್ಳಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಯಾವುದೇ ವಿಷಯದಲ್ಲಿ ಕುಂಠಿತವಾಗಬಾರ್ದು, ಯಾವುದೇ ವಿಷಯದಲ್ಲಿ ಹಿಂದುಳಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯ ಧ್ಯೇಯ ಉದ್ದೇಶವಾಗಿರುತ್ತೆ. ಅದಕ್ಕಾಗಿ ಒಂದು ಸಂಸ್ಥೆ ಅಥವಾ ನಮ್ಮ ಪ್ರಗತಿ ಮತ್ತು ಸಂಸ್ಥೆಯ ಪ್ರಗತಿ ಕೂಡ ನಮ್ಮ ಒಂದು ಕಲಿಕೆಯಲ್ಲಿ ಮೇಲೆ ನಿರ್ಧರಿತವಾಗುತ್ತದೆ. ಅದಕ್ಕಾಗಿ ನಾವೇನು ಮಾಡ್ತು, ಸತತವಾದ ಅಭ್ಯಾಸ ಮತ್ತು ಪ್ರಯತ್ನಗಳ ಮೂಲಕ ನಾವು ಮುಂಬರ್ತಕ್ಕಂಥ ಒಂದು ಪರೀಕ್ಷೆಗಳನ್ನು ಸಕಾರಾತ್ಮಕವಾಗಿ ಎದುರಿಸಿ ಯಶಸ್ವಿ ಆಗಬೇಕಂತಂದು ಹೇಳಿ ನಾನು ಹೇಳ್ತೇನೆ. ನಾನು ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ರಾಜ್ಯಶಾಸ್ತ್ರವನ್ನು ಬೋಧನೆಯನ್ನು ಮಾಡ್ತೇನೆ. ಈಗ ನಿಮ್ಗೇನಪ್ಪ ಅಂದ್ರೆ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ಎರಡು ಅಂತೀವಿ, ಹೌದ್ರ? ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಇಯರ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಅದರಲ್ಲಿ ಬರ್ತಕ್ಕಂಥ ನಿಮ್ಮದು ಪರಿವಿಡಿ ಅಂತ ಬರುತ್ತೆ. ಒಟ್ಟು ನಿಮಗೆ 9 ಪಾಠಗಳಿರ್ತವೆ. ಎಷ್ಟು ಪಾಠಗಳು? 9 ಪಾಠಗಳಿರ್ತವೆ. ಆ 9 ಪಾಠಗಳನ್ನು ನೀವು ಏನಾದರೂ ಚೆನ್ನಾಗಿ ಅಭ್ಯಾಸ ಮಾಡಿತ್ತಂದ್ರೆ ಏನು ಮಾಡ್ತೀವಿ, ನಿಮ್ಮ ಫಲಿತಾಂಶದಲ್ಲಿ 100ಕ್ಕೆ 100 ಮಾರ್ಕ್ಸನ್ನು ನೀವು ತೆಗೆಯೋಕ್ಕೆ ಸಫಲರಾಗ್ತೀರಿ. ಯಾಕೆಂದರೆ ನೀವು 100ಕ್ಕೆ 100 ಮಾರ್ಕ್ಸನ್ನು ತೆಗೆದ್ರೆ ಏನಾಗುತ್ತೆ, ನಿಮ್ಮದು ಒಳ್ಳೆ ರಿಸಲ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಳ್ಳೆ ರಿಸಲ್ಟ್ ಜೊತೆಗೆ ಏನಾಗುತ್ತೆ, ನಿಮಗೊಂದು ಚೆನ್ನಾಗಿರ್ತಕ್ಕಂಥ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಏನು ಮಾಡ್ತೀವಿ, ಸ್ಪರ್ಧಾತ್ಮಕ ಯುಗದಲ್ಲಿ ಏನು ಮಾಡ್ತೀವಿ, ಯಶಸ್ವಿಯನ್ನು ಕಾಣಲು ಸಾಧ್ಯವಾಗುತ್ತದೆ. ರಾಜ್ಯಶಾಸ್ತ್ರ ವಿಷಯ ಹೆಂಗಾಗೈತಪ್ಪ ಅಂದರೆ ಈಗ ಜೀವನದ ಆಸುವಕ್ಕಾಗಿದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಯು ಪಿ ಎಸ್ ಇರಲಿ, ಕೆ ಪಿ ಎಸ್ ಸಿ ಇರಲಿ, ಈ 10 ಎಕ್ಸಾಮ್ಗಳಿಗೂ ಕೂಡ ಏನಾಗುತ್ತೆ, ರಾಜ್ಯಶಾಸ್ತ್ರ ಮೂಲ ತಳಹದಿ ಅಂತ ಕರಿತೀವಿ ನಾವು. ಯಾಕೆ ಹೇಳಿದ್ರು, ರಾಜ್ಯಶಾಸ್ತ್ರ ಇಲ್ಲದೆ ಯಾವುದೇ ರೀತಿ ಯಾವುದೇ ಎಕ್ಸಾಮ್ಗಳು ಇಲ್ಲ. ಅದಕ್ಕಾಗಿ ನೀವು ಯಾರು ಚೆನ್ನಾಗಿ ಪಿ ಯು ಸಿಯಲ್ಲಿ ಅಭ್ಯಾಸ ಮಾಡ್ತೀರಿ ನೋಡು, ಮುಂದೊಂದಿನ ಪೊಲೀಸ್ ಆಗ್ತೀರಿ, ಉನ್ನತ ಅಧಿಕಾರಿಗಳಾಗ್ತೀರಿ. ಅದೇ ರೀತಿಯಾಗಿ ಒಂದು ಭಾರತದ ಪ್ರಜೆಯನ್ನಾಗಿ ನಿರ್ಮಿಸ್ತಕ್ಕಂಥ ವ್ಯವಸ್ಥೆಯನ್ನು ಯಾವ್ದು ಮಾಡ್ತಪ್ಪ ಅಂದ್ರೆ ರಾಜಕೀಯ ಶಾಸ್ತ್ರ ಮಾಡುತ್ತೆ. ನಿಮ್ಗೇನಾಗ್ತದೆ, ಜೀವನದಲ್ಲಿ ಇದು ಅನ್ವಯಿಕ ಶಾಸ್ತ್ರ. ಈಗ ಓದಿದವನು ಕೂಡ ರಾಜಕೀಯ ಮಾಡ್ತಾನೆ, ಓದದೇ ಇರದವನು ಕೂಡ ರಾಜಕೀಯ ಮಾಡ್ತಾನೆ. ಅಲ್ಲಿ ನಾವು ಏನ್ಬಿಡ್ತೀವಿ, ಪ್ರಜ್ಞಾವಂತ ರಾಜಕೀಯ ವ್ಯಕ್ತಿ ಅಂತ ಕಾಣಿಸ್ತೀವಿ ನಾವು ರಾಜಕೀಯವನ್ನು ಅಭ್ಯಾಸ ಮಾಡಿದರೆ. ಅದಕ್ಕಾಗಿ ನಾವು ಏನ್ಬಿಡ್ತು, ಈ ರಾಜ್ಯಶಾಸ್ತ್ರ ಅಂದರೆ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ಎರಡು ಅಂತೀವಿ, ಇಲ್ಲಿ ಚೆನ್ನಾಗಿ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಒಂದು 9 ಅಧ್ಯಯನಗಳು ಬರ್ತವೆ, 9 ಅಧ್ಯಯನಗಳು ಮತ್ತು 144 ಅಂಕಗಳು ಇರ್ತವೆ. ಆ ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಯಾವ ಪಾಠಗಳನ್ನು ಕೂಡ ನಾವು ಬಿಡಂಗಿಲ್ಲ, ಎಲ್ಲ ಪಾಠಗಳನ್ನು ಕಡ್ಡಾಯ ಓದಲೇಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ಪಾಠಕ್ಕೆ ಎಲ್ಲ ರೀತಿಯಿಂದ ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ. ಒಂದು ಪಾಠಕ್ಕೆ ಕೊಟ್ಟು ಇನ್ನೊಂದು ಪಾಠ ಕೊಟ್ಟರೆ ನಮ್ದಲ್ಲಿ ಏನಾಗುತ್ತೆ, ನಮ್ಮ ಫಲಿತಾಂಶದಲ್ಲಿ ಹೊಡೆತ ಉಂಟಾಗುತ್ತಾ. ಅದಕ್ಕಾಗಿ ನಾವು ಹೇಳ್ಕೊ, ಪ್ರತಿಯೊಂದು ಪಾಠವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಅದನ್ನೇ ಮಾಡಬೇಕು, ನಾವು ತಿಳಿದುಕೊಂಡಿದ್ದಲ್ಲದೆ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಭ್ಯಾಸದೊಂದಿಗೆ ಪ್ರಾಕ್ಟೀಸನ್ನು ಮಾಡಬೇಕು. ಮಾಡಿದಾಗ ಮಾತ್ರ ಅದೇನಾಗುತ್ತೆ, ತನ್ನದಾಗಿರ್ತಕ್ಕಂಥ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ನಾವು ಈಗ ಏನು ಮಾಡ್ತೀವಿ, ಒಂದೊಂದಾಗಿ ಅಭ್ಯಾಸ ಇದು ಯಾವುದು, ಇಂಡೆಕ್ಸ್ ಅಂತೀವಿ ನಾವು, ಅಂದರೆ ಪರಿಬಿಡಿ. ಈ 9 ಪಾಠಗಳನ್ನು ನೋಡೋಣ. ಬಂದಿಗೆ ನಾನು ಏನು ಮಾಡಿದ್ದೀನಿ, ಪಾಠದ ಮುಖ್ಯವಾಗಿರ್ತಕ್ಕಂಥ ಶೀರ್ಷಿಕೆ ಅಂದರೆ ಪಾಠದ ಮುಖ್ಯವಾಗಿರ್ತಕ್ಕಂಥ ಟೈಟಲನ್ನು ಮಾತ್ರ ಬರೆದಿದ್ದೇನೆ. ಆದರೆ ಅದರ ಉಪಘಟಕಗಳು ಉಪಘಟಕಗಳು ಹಲವಾರಿವೆ. ಅದರಲ್ಲಿ ಬರ್ತಕ್ಕಂಥ ಒಂದು 9 ಪಾಠಗಳಲ್ಲಿ 1ನೇ ಅಧ್ಯಯನ ಯಾವುದಪ್ಪ ಅಂದ್ರೆ ಯುನಿಟ್ ನಂಬರ್ 1 ಯಾವುದಪ್ಪ ಅಂದ್ರೆ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಉಗಮ ಮತ್ತು ಬೆಳವಣಿಗೆ ಅಂತೀವಿ. ಇದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತಾವಪ್ಪ ಅಂದ್ರೆ
ಹದಿನಾಲ್ಕು ಅಂಕಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆ ಅಂದರೆ ಏನಂತು, ಭಾರತದ ರಾಜಕೀಯ ಹಿನ್ನೆಲೆ ಏನಾಯಿತು, ಭಾರತ ರಾಜಕೀಯ ಯಾವ ರೀತಿ ಪ್ರವೇಶವಾಯಿತು, ಏನೇನಕ್ಕೆ ಅದಕ್ಕೆ ಕಾರಣಗಳೇನಾದವು, ಅದೇ ರೀತಿಯಾಗಿ ಮುಂದೆ ಅದು ಒಂದು ಒಂದು ವಿಷಯವಾಗಿ ಸಮಾಜ ವಿಜ್ಞಾನದಲ್ಲಿ ಒಂದು ಮೇರು ವಿಷಯವಾಗಿ ಯಾವ ರೀತಿ ತಂದೆ ಆದ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಕೂಡ ನಾವು ಒಂದು ಬೆಳವಣಿಗೆಯನ್ನು ಕಾಣ್ತೀವಿ. ಅದರ ಉಗಮ ಮತ್ತು ಬೆಳವಣಿಗೆಯನ್ನು ಕೂಡ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ರೀತಿ ಅದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಎರಡನೇ ಅಧ್ಯಯನವಾಗಿರ್ತಕ್ಕಂಥ ಯೂನಿಟ್ ನಂಬರ್ ಟು, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ. ನಾವು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಚುನಾವಣೆಗಳು ಏನದ ಅಂದರೆ ಇಡೀ ಪ್ರಪಂಚದಲ್ಲಿ ಪಾರದರ್ಶಕವಾಗಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆಯನ್ನು ನಾವು ನಮ್ಮ ದೇಶದಲ್ಲಿ ಕಾಣುತ್ತೀವಿ. ಅದೇ ರೀತಿಗೆ ಅದಕ್ಕೇನಂತೀವಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫೋರ್ ಫಿಲ್ಲರ್ಸ್ ಇನ್ ಇಂಡಿಯಾ ಅಂತೀವಲ್ಲ, ಅದರೊಳಗೆ ಬರ್ತಕ್ಕಂಥ ನಾಲ್ಕು ಆಧಾರ ಸ್ತಂಭಗಳು ಅಂತೀವಿ ನಾವು ಭಾರತ ಸಂವಿಧಾನದಾಗ. ಒಂದನೇದ್ದು ಯು ಪಿ ಎಸ್ ಸಿ ಅಂತ ಕರಿತೀವಿ, ಎರಡನೇದ್ದು ಯಾವುದು ಎಲೆಕ್ಷನ್ ಕಮಿಷನ್ ಅಂತೀವಿ, ಮೂರನೇದ್ದು ಸುಪ್ರೀಂ ಕೋರ್ಟ್ ಅಂತೀವಿ, ನಾಲ್ಕನೇದ್ದು ಏನಂತೀವಿ ಸಿ ಎ ಜಿ ಅಂತ ಕರಿತೀವಿ. ಈ ನಾಲ್ಕು ವಿಷಯಗಳು ಏನಾಗ್ತಾವೆ ಅಂದರೆ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು ಭಾರತದ ಚುನಾವಣೆಗಳು ಮತ್ತು ಭಾರತದಲ್ಲಿರ್ತಕ್ಕಂಥ ಪಕ್ಷಗಳು. ಭಾರತದಲ್ಲಿ ಏನಾಗುತ್ತೆ, ಏಕಪಕ್ಷವಾಗಿರ್ತಕ್ಕಂಥದ್ದಲ್ಲ, ದ್ವಿಪಕ್ಷವಲ್ಲ ಅಲ್ಲ, ಇಲ್ಲಿ ಏನಾಗುತ್ತೆ ಬಹುಪಕ್ಷೀಯ ಪದ್ಧತಿಯನ್ನು ನಾವು ಕೂಡ ಕಾಣ್ತೀವಿ. ಭಾರತದಲ್ಲಿರ್ತಕ್ಕಂಥ ಪಕ್ಷಗಳು ಯಾವ ರೀತಿ ಸ್ಥಾಪನೆಯಾದವು, ಪಕ್ಷಗಳ ಕಾರ್ಯಗಳೇನು, ಪಕ್ಷಗಳು ತಮ್ಮ ಪಾತ್ರವೇನು ಅನ್ನೋದನ್ನು ಕೂಡ ತಮ್ಮದೇ ಇದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ಎಷ್ಟಿರ್ತಾವಪ್ಪ ಅಂದರೆ 17 ಅಂಕಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಯುನಿಟ್ ನಂಬರ್ 3, ಭಾರತದಲ್ಲಿ ಆಡಳಿತ ಯಂತ್ರ ಅಂತ. ನಾವು ಒಂದು ಸರ್ಕಾರ ಅಥವಾ ಒಂದು ಮನೆ ಅಥವಾ ಏನಾದ್ರು ನಡಿಬೇಕಂದ್ರೆ ಏನು ಮಾಡ್ತೀವಿ, ನಾವು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತ ಯಂತ್ರ ಹೋಗಬೇಕಾಗುತ್ತೆ. ಅದೇ ರೀತಿ ನಮ್ಮ ದೇಶ ಇಡೀ ಪ್ರಪಂಚ ಯಾವ ರೀತಿ ತನ್ನದೇ ಆಗಿರ್ತಕ್ಕಂಥ ಸಾಗ್ತಾ ಇರುತ್ತೆ, ಅದೇ ರೀತಿ ಕೂಡ ಭಾರತದಲ್ಲಿರ್ತಕ್ಕಂಥ ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಅಂತೀವಿ ನಾವು, ಅದು ಯಾವ ರೀತಿ ನಡಿಬೇಕಪ್ಪ, ಏನು ಕೇಂದ್ರಕ್ಕಿರ್ಬೇಕು, ರಾಜ್ಯಕ್ಕಿರ್ಬೇಕು, ಕೇಂದ್ರ ರಾಜ್ಯಗಳ ಕೂಡಿ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಆಡಳಿತ ಯಂತ್ರವನ್ನು ವಿಭಾಗಿಸುತ್ತೆ. ಅದನ್ನು ಕೂಡ ನಾವು ಆ ಘಟಕದ ಉಪಘಟಕಗಳಲ್ಲಿ ಸವಿಸ್ತಾರವಾಗಿ ಸಮಗ್ರವಾಗಿ ಏನು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ, ಒಂದೊಂದೇ ವಿಷಯಗಳನ್ನಾಗಿ ಬಿಡಿಸ್ಕೊಳ್ತೀವಿ ನಾವು. ಕೇಂದ್ರ ಸರ್ಕಾರದ ಪಾತ್ರ ಏನು, ರಾಜ್ಯ ಸರ್ಕಾರದ ಪಾತ್ರ ಏನು, ಅದೇ ರೀತಿಯಾಗಿ ಸಮವರ್ತಿ ಪಟ್ಟಿ ಅಂತ ಬರುತ್ತೆ, ಆ ಪಟ್ಟಿಗಳಿಗೆ ತಾವು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾವೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಘಟಕ 4, ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂತ ಕರಿತೀವಿ ನಾವು. ಐದನೇ ಪಾಠ ಯಾವುದು, ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಇದಕ್ಕೆ ಎಷ್ಟಿರ್ತ 14 ಅಂಕಗಳಿರ್ತವೆ. 14 ಅಂಕಗಳಂದ್ರೇನು, ಸಾಮಾಜಿಕ ಚಳವಳಿಗಳಂದ್ರೇನು, ದಲಿತ ಚಳವಳಿ ಇರುವುದು, ಮಹಿಳಾ ಚಳವಳಿಗಳು ಇರುವುದು, ಇತರೆ ಚಳವಳಿಗಳನ್ನು ಕೂಡ ಕಾಣ್ತೀವಿ. ಅವುಗಳಿಂದ ಆಗ್ತಕ್ಕಂಥ ಪರಿಣಾಮ ಏನು, ಈಗ ರೈತ ಚಳವಳಿ ಮಾಡಿರ್ತಾನೆ, ಈಗ ರೈತರಿಗಾಗಿರ್ತಕ್ಕಂಥ ಅನೇಕ ಕಾಯ್ದೆ ಕಾನೂನುಗಳು ಬಂದಿರ್ತಾವೆ, ಆ ಕಾಯ್ದೆ ಕಾನೂನುಗಳು ಏನಾಗ್ತವೆ ರೈತರ ಮೇಲೆ ಏನು ಒಳ್ಳೆಯ ಪರಿಣಾಮ ಬೀರ್ತಾವೆ, ಏನು ಕೆಟ್ಟ ಪರಿಣಾಮ ಬೀರ್ತಾವೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅದಕ್ಕೆ ನಾವು ಏನಿರ್ತಾ ಅವುಗಳನ್ನ ತಿಳ್ಕೊಂಡು ಅವುಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ನಮ್ಮ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಅದರಿಂದ ನಮಗೆ ಒಂದು ಕಾಯ್ದೆ ಬಂತಂದ್ರೆ ಆ ಕಾಯ್ದೆಯಿಂದ ನಮಗೆ ಉತ್ತಮವಾಗಿರ್ತಕ್ಕಂಥ ಅಂಶಗಳು ನಮ್ಗೆ ಅದಾವ, ನಮಗೆ ಸೌಲಭ್ಯಗಳು ಅನುಕೂಲ ಆಗ್ತಾವ ಇಲ್ಲ, ಅದನ್ನ ಪರಿಣಾಮಗಳು ಏನಾಗ್ತಾವೆ ಅಂತ ಇದ್ದೀವಿ, ರಿಸಲ್ಟ್ಸ್ ಅಥವಾ ಎಫೆಕ್ಟಿವ್ ಅಂತ ನಾವು ಅಂತೀವಿ, ಅದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಅಧ್ಯಾಯ 5, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸಿರ್ತಕ್ಕಂಥ ಸವಾಲುಗಳು. ಭಾರತ ಅಂದ್ರೆ ಒಂದು ರಾಷ್ಟ್ರಗಳ ನಿರ್ಮಾಣ ಆಗಬೇಕಪ್ಪ ಅಂದರೆ, ಒಂದು ನೇಷನ್ ಬಿಲ್ಡಿಂಗ್ ಅದೇನಕ್ಕೆ ಒಂದು ನಿರ್ಮಾಣ ಆಗಬೇಕಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಅನೇಕ ರೀತಿಯ ಸವಾಲುಗಳನ್ನು ಕಾಣ್ತೀವಿ ನಾವು, ಹೌದಾ, ಅನೇಕ ಭ್ರಷ್ಟಾಚಾರ ಇರ್ಬೋದು, ಕೋಮುವಾದ ಇರ್ಬೋದು, ಜನಾಂಗೀಯ ಇರ್ಬೋದು, ನಿಂದನೆ ಇರ್ಬೋದು, ಈ ಥರದ ಅನೇಕ ರೀತಿಯಾದ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಅವುಗಳನ್ನು ಎದುರಿಸಿರ್ತಕ್ಕಂಥ ಸವಾಲುಗಳು ಕೋಮು ಗಲಭೆಗಳಿಂದಾಗಿರ್ತದ್ದು, ಭ್ರಷ್ಟಾಚಾರಗಳಿಂದಾಗಿರ್ತಕ್ಕಂಥದ್ದು ಇದನ್ನು ಕಾಣ್ತೀವಿ. ಈ ಘಟಕಗಳನ್ನು ನಾವು ಇದರಲ್ಲಿ 22 ಅಂಕಗಳು ಬರ್ತವೆ. ಈ 22 ಅಂಕಗಳು ಏನಾಗ್ತಾವೆ, ಪ್ರತಿಯೊಂದು ಉಪಘಟಕಗಳು ತನ್ನದೇ ಆಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಡ್ತೈತಿ. ಅದೇ ರೀತಿಯಾಗಿ ಯುನಿಟ್ ನಂಬರ್ 6 ಅಂದರೆ 6, ಭಾರತದ ರಾಜಕೀಯ ವಿನೂತನ ಪ್ರವೃತ್ತಿಗಳು ಅಂತ ಕರಿತೀವಿ. ಭಾರತದಲ್ಲಿರ್ತಕ್ಕಂಥ ರಾಜಕೀಯ ನೂತನ ಪ್ರವೃತ್ತಿಗಳು ಅಂದ್ರೆ ರಾಜಕೀಯದಲ್ಲಿರ್ತಕ್ಕಂಥ ಹೊಸ ಹೊಸ ಬದಲಾವಣೆಗಳೇನು, ಆಯಾಮಗಳೇನು ಅನ್ನೋದನ್ನು ನಾವು ಈ ಘಟಕದ ಮೂಲಕ ತಿಳಿದುಕೊಳ್ತೀವಿ. ಅದೇ ರೀತಿಯಾಗಿ 7ನೇ ಘಟಕವಾಗಿರ್ತಕ್ಕಂಥ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಈಗ ಏನು ಮಾಡ್ತು, ರಾಜಕೀಯದಲ್ಲಿ ಒಂದೇ ಸ್ಥಿರವಾಗಿಲ್ಲ, ರಾಜಕೀಯ ಏನಾಗುತ್ತೆ ದಿನದಿಂದ ದಿನ ಕ್ಷಣಕ್ಕೂ ಕೂಡ ಏನಾಗ್ತಿರ್ತ ಬದಲಾವಣೆಗಳಾಗ್ತಿರುತ್ತೆ. ಆ ಬದಲಾವಣೆಗೆ ತಕ್ಕಂತೆ ನಾವು ಕೂಡ ಕಾಲಮಾನ ತಕ್ಕಂತೆ ನಾವು ನಡಿಬೇಕಾಗುತ್ತೆ. ಅದಕ್ಕಾಗಿ ರಾಜಕೀಯ ವಿದ್ಯಮಾನಗಳು ಕೂಡ ನೋಡ್ತೀವಿ ನಾವು. LPG ಅಂತೀವಿ ನಾವು, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಕರಿತೀವಿ. ಅದೇ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅದೇ ರೀತಿಯಾಗಿ 8ನೇ ಅಧ್ಯಯನವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲೇನಪ್ಪ ಅಂದ್ರೆ
ನಮ್ಮದು ಯಾವ ಅಂದ್ರೆ ಇಡೀ ವಸುದೈವ ಕುಟುಂಬಂ ಅಂತೀವಿ ನಾವು. ಅಂದ್ರೆ ಕುಟುಂಬ ಒಂದು ವಿಶ್ವವಿದ್ದಂತೆ, ಹೌದಾ? ಅದಕ್ಕಾಗಿ ಎಲ್ಲರೂ ನಾವೇನು ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನರು ನಾವೇನು ಸಹೋದರ ಭಾವನೆಯನ್ನು ಕಾಣಬೇಕಾಗುತ್ತೆ, ಭಾತೃತ್ವದ ಭಾವನೆಯನ್ನು ಕಾಣಬೇಕಾಗಿ. ಅದಕ್ಕಾಗಿ ನಾವೇನು ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ವ್ಯವಸ್ಥೆಯನ್ನು ನಾವು ಬೆಳೆಯಬೇಕಾಗುತ್ತೆ. ಯಾವ ದೇಶದೊಳಗೆ ನಮಗೆ ಉತ್ತಮ ಸಂಬಂಧ ಐತೆ ಅನ್ನೋದನ್ನು ಕೂಡ ನಾವು ಈ ಘಟಕದಲ್ಲಿ ನಾವು ತಿಳ್ಕೊಂತೀವಿ. ಅದೇ ರೀತಿಯಾಗಿ ಒಂಬತ್ತನೇ ಘಟಕವಾಗಿರ್ತಕ್ಕಂಥ ಭಾರತದ ವಿದೇಶಾಂಗ ನೀತಿ ಅಂತ ಕರಿತೀವಿ, ಇಂಡಿಯನ್ ಫಾರಿನ್ ಪಾಲಿಸಿ ಅಂತ ಕರಿತೀವಿ ನಾವು ಇದಕ್ಕೆ, ಹೌದಾ? ಇದೊಂದು ಭಾರತ ದೇಶ ಇತರೆ ದೇಶಗಳೊಂದಿಗೆ ಯಾವ ರೀತಿ ವಿದೇಶಾಂಗ ಸಂಬಂಧವನ್ನು ಹೊಂದಿರಬೇಕು, ಯಾವ ರೀತಿ ಒಪ್ಪಂದಗಳನ್ನು ಹೊಂದಿರಬೇಕು ಅನ್ನೋದು ಕೂಡ ನಾವು ಅನೇಕ ರೀತಿಯ ಒಪ್ಪಂದಗಳ ಮೂಲಕ ನೋಡ್ಕೊಂತೀವಿ. ಇದರಿಂದ ನಮ್ಗೇನಾಗುತ್ತೆ, ಜಾಗತಿಕ ಮಟ್ಟದಲ್ಲಿ ನಾವು ಭಾರತದ ಸ್ಥಾನಮಾನಗಳು ಏನನ್ನೋದು ಗೊತ್ತಾಗುತ್ತೆ. ಇದರೊಂದಿಗೆ ವಿವಿಧ ದೇಶಗಳೊಂದಿಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಕೂಡ ನಾವು ಗಟ್ಟಿ ಮಾಡ್ಕೊಳ್ಳೋಕೆ ಒಂದು ಉತ್ತಮವಾಗಿರ್ತಕ್ಕಂಥ ಒಪ್ಪಂದಗಳಾಗಿರ್ತವೆ. ಇಂಥವೆಲ್ಲವನ್ನು ಕಾಣ್ತೀವಿ ನಾವು. ಒಟ್ಟಾರೆ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರದಲ್ಲಿ ಒಟ್ಟಾರೆ ನಾವು 9 ಘಟಕಗಳನ್ನು ಕಾಣ್ತೀವಿ. 9 ಘಟಕಗಳಲ್ಲಿ 144 ಅಂಕಗಳಿರ್ತವೆ. ನೀವು ಬಿಡಿಸ್ತಕ್ಕಂಥ ಅಂಕ ಎಷ್ಟಪ್ಪ ಅಂದರೆ 100 ಅಂಕಗಳಿಗೆ ಬರೆಯೋದು, ಆದರೆ ನಿಮಗೆ 44 ಮಾರ್ಕ್ಸ್ ಏನಿರುತ್ತೆ ಆಯ್ಕೆ ಮೇಲೆ ಇರುತ್ತೆ, ನಿಮಗೆ ಯಾವುದು ಈಸಿ ಅನ್ನಿಸುತ್ತೆ ಅದನ್ನು ಬರೆಯೋಕ್ಕೆ. ಒಟ್ಟಾರೆ ಏನು ಮಾಡ್ಕೊ, ನೀವು ಚೆನ್ನಾಗಿ ಈ ಎಲ್ಲ ಪಾಠಗಳನ್ನು ತಿಳಿದುಕೊಳ್ಳುತ್ತಾ ಪ್ರತಿಯೊಂದು ಪಾಠದ ಒಂದು ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಇವನ್ನೆಲ್ಲ ಚೆನ್ನಾಗಿ ನೀವು ಅಭ್ಯಾಸ ಮಾಡಿದಂದ್ರೆ ಏನಾಗುತ್ತೆ, ನಿಮ್ಮದು ಎಕ್ಸಾಮ್ ಮಾತ್ರ ಸೀಮಿತ ಅಲ್ಲ, ಇದು ಜೀವನದ ಪ್ರತಿಯೊಂದು ಇದಕ್ಕೆ ಸೀಮಿತ ಆಗುತ್ತೆ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬರ್ತಾವೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾಗುತ್ತೆ, ಪೊಲಿಟಿಕಲ್ ಸೈನ್ಸ್ ಇಲ್ಲ, ಯಾವುದು ಪ್ರಶ್ನೋತ್ತರಗಳು ಬರೆಯದೇ ಇಲ್ಲ. ಯಾಕಂದ್ರೆ ಪೊಲಿಟಿಕಲ್ ಸೈನ್ಸ್ ಇರಲೇಬೇಕು. ಅದಕ್ಕಾಗಿ ನೀವು ಚೆನ್ನಾಗಿ ಇಲ್ಲಿ PUC ಒಳಗೆ ಮಾಡಿದ್ರಂದ್ರೆ ನೀವು PUC ಮುಗಿಸೋದ್ರಾಗೆ ಜಾಬನ್ನು ಸೇರೋಕ್ಕೆ ಒಳ್ಳೆ ಅವಕಾಶವಿದೆ. ಅದಕ್ಕಾಗಿ ನೀವು ಪೊಲಿಟಿಕಲ್ ಸೈನ್ಸನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಅದ್ರ ಜೊತೆಗೆ ಎಲ್ಲ ವಿಷಯಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಅಭ್ಯಾಸ ಮಾಡಿದಾಗುತ್ತೆ, ನಿಮ್ಮದು ಟೋಟಲ್ ಓವರಾಲ್ ರಿಸಲ್ಟ್ ಏನಾಗಿರ್ತ ಗುಡ್, ಹೌದಾ? ಉತ್ತಮವಾಗಿರ್ತಕ್ಕಂಥ ಒಂದು ಏನು ಮಾಡ್ಬೋದು. ಅದಕ್ಕಾಗಿ ನಾವೇಮ್ಕು ಎಲ್ಲ ಅಧ್ಯಯನಗಳನ್ನು ನಾಳೆಯಿಂದ ನೀವೇಮ್ಕು ನಾವು ಪ್ರತಿಯೊಂದು ಘಟಕವನ್ನು ತೆಗೆದು ಅದರ ಉಪಘಟಕಗಳನ್ನು ಬರೆಸಿ ಆ ಘಟಕದಿಂದ ಬರ್ತಕ್ಕಂಥ ಒಂದು ವಿಷಯಗಳನ್ನು ನಿಮಗೆ ವಿಶ್ಲೇಷಣೆಯನ್ನು ನಾನು ನಾಳೆಯಿಂದ ಪ್ರಾರಂಭಿಸ್ತಾ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಏನು ಮಾಡಬೇಕು, ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ಆ ನೋಟ್ಬುಕ್ಕನ್ನು ನಾನು ಏನು ಹೇಳಿರ್ತೀನಿ ಅದನ್ನೆಲ್ಲ ನೀಟಾಗಿ ಬರ್ಕೊಂತೆ, ನೋಟ್ಸನ್ನು ಬರ್ಕೊಂತೆ ಹೋಗಬೇಕು. ಅದೇ ರೀತಿಯಾಗಿ ಎಲ್ಲ ಅಂಶಗಳನ್ನು ನೀವು ಇಂಡೆಕ್ಸಲ್ಲಿ ಬರ್ಕೊಂಡು ನಾಳೆಯಿಂದ ನೀವು 1ನೇ ಪಾಠ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಎಂಬ ಪಾಠದ ಬಗ್ಗೆ ನಾನು ನಾಳೆ ಉಪಘಟಕಗಳನ್ನು ಬರೆಸಿ ಪಾಠವನ್ನು ಪ್ರಾರಂಭಿಸ್ತೀನಿ. ಒಟ್ಟಾರೆ ಇಲ್ಲಿ ಏನು ಮಾಡೋದು, ಈ ಎಲ್ಲ ಪಾಠಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದೆ ಅಂತ ಹೇಳ್ತಾ ಈಗ ಎಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ.